ಸ್ನೇಹಿತರೆ, ನವೋದಯ ವಿದ್ಯಾಲಯಗಳಲ್ಲಿ ಓದತಕ್ಕಂಥ ಮಕ್ಕಳು ಬುದ್ಧಿವಂತರು ಮತ್ತು ನವೋದಯ ಪರೀಕ್ಷೆ ಪಾಸ್ ಮಾಡೋದು ಕಷ್ಟ, ಸೆಲೆಕ್ಟ್ ಆಗೋದು ಕಷ್ಟ ಅನ್ನೋ ಮಾತಿದೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನವೋದಯ ವಿದ್ಯಾಲಯಗಳನ್ನ ನಾವು ಜವಾಹರ್ ನವೋದಯ ವಿದ್ಯಾಲಯ ಅಂತ ಕರಿತೀವಿ. ಇವು ಭಾರತದ ಕೇಂದ್ರ ಸರ್ಕಾರದ ವತಿಯಿಂದ ನಡೆಸಲಾಗ್ತಕ್ಕಂಥ ಉಚಿತ ವಸತಿ ಶಾಲೆಗಳು, ಅಂದರೆ ಹಾಸ್ಟೆಲ್ ಸ್ಕೂಲ್ಸ್. ಇಲ್ಲಿ ಗ್ರಾಮೀಣ ಪ್ರದೇಶದ ಬುದ್ಧಿವಂತ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ, ಊಟ ಮತ್ತು ವಸತಿಯನ್ನು ಒದಗಿಸಿಕೊಡುವ ಈ ಶಾಲೆಗಳು ಭಾರತದ ಉದ್ದಗಲಕ್ಕೂ ಇವೆ. ಸಾವಿರದ 1985 ಅಂದಿನ ಮಾನವ ಸಂಪನ್ಮೂಲ ಮಂತ್ರಿಯಾಗಿದ್ದಂತಹ ವಿ ನರಸಿಂಹರಾವ್ ಅವರು ಪ್ರಾರಂಭಿಸಿದಂತಹ ಈ ವಿದ್ಯಾಲಯಗಳ ಮುಖ್ಯ ಗುರಿ ಗ್ರಾಮೀಣ ಭಾಗದಲ್ಲಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡುವುದು. ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿರ್ತಕ್ಕಂಥ ಬುದ್ಧಿವಂತ ಮಕ್ಕಳನ್ನು ಗುರುತಿಸಿ ಅವರಿಗೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದು ಇವುಗಳ ಗುರಿಯಾಗಿತ್ತು. ಆಗ ನವೋದಯ ವಿದ್ಯಾಲಯಗಳು ಹೊಂದಿತ್ತು. ನಂತರ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರೂರವರ ಜನ್ಮಶತಾಬ್ದಿ ವರ್ಷದಲ್ಲಿ ಇದಕ್ಕೆ ಜವಾಹರ್ ನವೋದಯ ವಿದ್ಯಾಲಯ ಅಂತ ಕರೆಯಲಾಯಿತು. ಈಗ ಒಟ್ಟು 661 ನವೋದಯ ವಿದ್ಯಾಲಯಗಳು ತಮಿಳುನಾಡು ಒಂದು ಬಿಟ್ಟು ಎಲ್ಲ ಕಡೆಯಲ್ಲೂ ಇವೆ. ಇದಕ್ಕೆ ಜಿಲ್ಲಾ ಮಟ್ಟದ ರಾಷ್ಟ್ರವ್ಯಾಪಿ ಪ್ರವೇಶ ಪರೀಕ್ಷೆ ನಡೆಯುತ್ತೆ. ಪ್ರವೇಶ ಪರೀಕ್ಷೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿನ 5ನೇ ತರಗತಿಯಲ್ಲಿ ಓದ್ತಾ ಇರತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಿ ಅವರಿಗೆ 6ನೇ ತರಗತಿಗೆ ಪ್ರವೇಶ ಕೊಡಲಾಗ್ತದೆ. ಪ್ರವೇಶ ಪರೀಕ್ಷೆ ಪ್ರಶ್ನೆಗಳು ಆಯ್ಕೆ ಆಧಾರಿತ, ಅಂದರೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಇತ್ತೀಚೆಗೆ 9ನೇ ಮತ್ತು 11ನೇ ತರಗತಿಗೂ ಕೊಡ್ತಾ ಇದ್ದಾರೆ. ಯಾರು 9 ಮತ್ತು 11ನೇ ತರಗತಿಯಲ್ಲಿ ಖಾಲಿ ಆಗ್ತದೆ ಸೀಟ್ಗಳು, ಅವುಗಳಿಗೆ ಪ್ರವೇಶ ಕೊಡಲಾಗ್ತಿದೆ. ಶಾಲೆ ವಿದ್ಯಾರ್ಥಿಗಳಿಗೆ ಕನಿಷ್ಠ 3 ಭಾಷೆಗಳಲ್ಲಿ ಇಲ್ಲಿ ಪರಿಣತಿಯನ್ನು ಕೊಡಲಾಗ್ತದೆ. ಅಂದರೆ ಅವರ ಮಾತೃಭಾಷೆ ಮತ್ತು ಇಂಗ್ಲೀಷ್ ಮತ್ತು ಹಿಂದಿ, ಈ ಭಾಷೆ ಕನಿಷ್ಠ 3 ಭಾಷೆಗಳ ಅನುಭವ ನೀಡಲಾಗ್ತದೆ. ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ಅಂತ ಹೇಳಲಾಗ್ತದೆ. ವಿದ್ಯಾರ್ಥಿ ಏನು ಅರ್ಹತೆ ಅಂದರೆ, ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಓದ್ತಿರಬೇಕು. 3, 4, 5ನೇ ತರಗತಿಯನ್ನು ಗ್ರಾಮೀಣ ಪ್ರದೇಶದಲ್ಲೇ ಇರುವ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ ಓದಿರಬೇಕು. ಹಾಗಾಗಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿ 1 ಸಾರಿ ಭಾಗವಹಿಸಲಿಕ್ಕೆ ಅವಕಾಶ ಇರ್ತದೆ. ಗ್ರಾಮೀಣ ವರ್ಗದ ವಿದ್ಯಾರ್ಥಿಗಳಿಗೆ 80% ಮೀಸಲಿಟ್ಟಿರ್ತಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಆಯಾ ಜಿಲ್ಲೆಯ ಜನಸಂಖ್ಯೆ ಆಧಾರದ ಮೇಲೆ ಸೀಟ್ಗಳನ್ನ ಮೀಸಲಾತಿ ಕೊಟ್ಟಿರ್ತಾರೆ. 1/3 ಹೆಣ್ಣುಮಕ್ಕಳಿಗೆ ಮೀಸಲಿರಿಸಿರ್ತಾರೆ. ಸದ್ಯಕ್ಕೆ ಜಿಲ್ಲೆಗೊಂದರಂತೆ ಶಾಲೆಗಳು ಇವೆ. ಇಲ್ಲಿ ಆಯ್ಕೆ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ 6ನೇ ತರಗತಿಯಿಂದ 12ನೇ ತರಗತಿ, ಅಂದರೆ ಸೆಕೆಂಡ್ ಪಿ ಯು ಸಿ ಅಂತ ಏನು ಕರಿತೀವಿ, ಅಲ್ಲಿವರೆಗೆ ಉಚಿತ ಊಟ, ವಸತಿ, ಸಮವಸ್ತ್ರ, ಪಠ್ಯಪುಸ್ತಕ, ಪಾದರಕ್ಷೆ, ದಿನ ಬಳಕೆ ವಸ್ತುಗಳು, ಸೋಪು, ಪೇಸ್ಟು ಇತ್ಯಾದಿ ಎಲ್ಲವನ್ನು ಶಾಲೆಯಲ್ಲಿಯೇ ನೀಡಲಾಗ್ತದೆ. ಇದು ಸಂಪೂರ್ಣವಾಗಿ ಅವನ ಜವಾಬ್ದಾರಿಯನ್ನು ವಹಿಸಿಕೊಡುತ್ತೆ. ಭಾರತ ಸರ್ಕಾರದಿಂದ MHRD ಅಂತ ಏನು ಕರಿತೀವಿ, ಅದರಲ್ಲಿ ಮಾಧ್ಯಮಿಕ ಉನ್ನತ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಇರತಕ್ಕಂಥ ನವೋದಯ ವಿದ್ಯಾಲಯ ಸಮಿತಿ ಅನ್ನೋ ಒಂದು ಸ್ವಾಯತ್ತ ಸಂಸ್ಥೆ ಈ ಎಲ್ಲ ವಿದ್ಯಾಲಯಗಳನ್ನು ಆಡಳಿತ ಜವಾಬ್ದಾರಿಯನ್ನು ನಿರ್ವಹಿಸ್ತದೆ. ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಆಡಳಿತದ ಅಡಿಯಲ್ಲಿ ಬರ್ತದೆ. ನವೋದಯ ವಿದ್ಯಾಲಯ ಸಮಿತಿ ಅಂತೇಳಿ ಒಂದು ವೆಬ್ಸೈಟೇ ಇದೆ. ಈ ವೆಬ್ಸೈಟ್ನಲ್ಲಿ ನಮಗೆ ನವೋದಯ ಅರ್ಜಿಗಳು ಸಿಗ್ತವೆ, ಅಥವಾ ಶಾಲೆಯನ್ನು ಸಂಪರ್ಕಿಸಿದರೆ ಕೂಡ ಅರ್ಜಿ ಫಾರ್ಮ್ ಸಿಗುತ್ತೆ.